ಪ್ರೀತಿಸಿ ಮದುವೆ ಆಗೋದಾಗಿ ವಂಚಿಸಿದ ಪ್ರಿಯಕರನಿಗೆ ಸರಿಯಾಗಿ ಗೂಸ ಬಿದ್ದಿದೆ. ಮದುವೆ ಆಗೋದಾಗಿ 15 ಲಕ್ಷ ರೂಪಾಯಿಯನ್ನ ಪಡೆದು ವಂಚನೆಯನ್ನ ಮಾಡಿದ್ದಾನೆ. ಕೇವಲ ಆಕೆಗೆ ನಂಬಿಸಿದ್ದು ಮಾತ್ರ ಅಲ್ಲ, ಬರೋಬ್ಬರಿ 15 ಲಕ್ಷ ರೂಪಾಯಿ ಹಣವನ್ನ ಕೂಡ ತೆಗೆದುಕೊಂಡು ವಂಚನೆಯನ್ನ ಮಾಡಿದ್ದಂತೆ ಈತ. ಹೀಗಾಗಿ ಸರಿಯಾಗಿ ಗೂಸ ಕೊಟ್ಟಿದ್ದಾರೆ. ಚಿತ್ರದುರ್ಗ ನಗರದ ಬಡಾವಣೆ ಠಾಣೆ ಬಳಿ ನಡೆದಿರುವಂತಹ ಘಟನೆ ಇದು. ಪೊಲೀಸ್ ಠಾಣೆ ಎದುರೇ ಆರೋಪಿ ಉಮೇಶ್ಗೆ ಯುವತಿಯಿಂದ ಧರ್ಮದೇಟು ಸರಿಯಾಗಿಯೇ ಬಿದ್ದಿದೆ. ಯುವಕ ತೆರಳುತ್ತಿದ್ದಂತಹ ಕಾರಿಗೆ ಅಡ್ಡಗಟ್ಟಿ ಯುವತಿ ಗೂಸ ಕೊಟ್ಬಿಟ್ಟಿದ್ದಾರೆ. ಪ್ರಕರಣದ ವಿಚಾರಣೆಗಾಗಿ ಮಹಿಳಾ ಪೊಲೀಸ್ ಠಾಣೆಗೆ ಬಂದಿದ್ದ ಸಂದರ್ಭದಲ್ಲಿ ಈ ರೀತಿಯಾಗಿ ಯುವಕನಿಗೆ ಧರ್ಮದೇಟು ಬಿದ್ದಿದೆ. ಪ್ರೀತಿಸಿ ಮದುವೆ ಆಗೋದಾಗಿ ವಂಚನೆಯನ್ನ ಮಾಡಿದ್ದಾನೆ. ಅಂದ್ರೆ ಆಕೆ ಕೇವಲ ನಂಬಿಸಿದ್ದು ಮಾತ್ರ ಅಲ್ಲ, ಹಣ ಕೂಡ ತೆಗೆದುಕೊಂಡು ಎಸ್ಕೇಪ್ ಆಗೋದಕ್ಕೆ ಟ್ರೈ ಮಾಡ್ತಾ ಇದ್ದಾನೆ. ನಮ್ಮ ಕರೆಸ್ಪಾಂಡೆಂಟ್ ಸುನಿಲ್ ರೆಡ್ಡಿ ನಮ್ಮ ಜೊತೆಗೆ ಜಾನಕ. ಸುನಿಲ್ ರೆಡ್ಡಿ, ಈ ವಿಡಿಯೋಸ್ ನೋಡ್ತಾ ಇದ್ರೆ ಒಂದು ಹಂತಕ್ಕೆ ಕ್ಲಾರಿಟಿ ಸಿಗ್ತಾ ಇದೆ, ಏನ್ ಘಟನೆ ಅಂತ ಹೇಳಿ. ಓವರ್ಆಲ್ ಏನೇನಾಯ್ತು ಅಲ್ಲಿ ಸುಬ್ರಹ್ಮಣ್ಯ? ಏನೊಂದು ಚಿತ್ರದುರ್ಗದ ಕೆಳಗುಟ್ಟೆ ನಿವಾಸ ಆಗಿರ್ತಕ್ಕಂತ ಹೇಮಾ ಅಂತಕ್ಕಂತ ಯುವತಿಯನ್ನ ಒಂದು ನಾಯಕಿಟ್ಟಿ ಮೂಲದ ಉಮೇಶ್ ಅಂತಕ್ಕವರು ಒಂದು ಪ್ರೀತಿ ಮಾಡಿರ್ತಾರೆ. ಸುಮಾರು 5-6 ವರ್ಷಗಳಿಂದ ಇಬ್ಬರು ನಡುವೆ ಒಂದು ಲವ್ ಅಫೇರ್ ಇರುತ್ತೆ. ಎರಡೂ ಮನೆಯಲ್ಲಿ ಮದುವೆಯವರು ಸಹ ಒಪ್ಪಿಗೆ ಸೂಚಿಸುತ್ತಾರೆ. ಆದ್ರೆ ಇದನ್ನೇ ಎನ್ಕೇಶ್ ಮಾಡಿರ್ತಕ್ಕಂತ ಒಂದು ಉಮೇಶ್ ಅಂತಕ್ಕಂತ ಒಂದು ಆರೋಪಿ, ಹೇಮಳ ತಾಯಿ ಒಂದು ಗೌರ್ಮೆಂಟ್ ಎಂಪ್ಲಾಯ್ ಆಗಿರ್ತಾರೆ, ಅವ್ರ ಬಳಿ ಒಂದು 15 ಲಕ್ಷ ರೂಪಾಯಿ ಹಣವನ್ನು ಪಡ್ಕೊಂಡಿರ್ತಾನೆ. ಮದುವೆ ಮಾಡ್ಕೊಂತ ಇದ್ದೀನಿ ಕೊಡ್ರಿ ನನ್ಗೆ ಹಣ ಅಂತ ಆ ಒಂದು ಹಣದಲ್ಲಿ ತನ್ನ ಮೋಜು ಮಸ್ತಿಗಾಗಿ ಉಪಯೋಗಿಸ್ಕೊಂಡಿರ್ತಾನೆ. ತದನಂತರ ಏನೊಂದು ಹುಡುಗಿಯನ್ನ ಒಂದು ನೆಗ್ಲೆಕ್ಟ್ ಮಾಡ್ತಕ್ಕಂತ ಒಂದು ಸಂದರ್ಭ ಕಂಡು ಬಂದಾಗ ಅವನನ್ನು ವಿಚಾರಿಸಿದಾಗ ಅವ್ನು ಮದುವೆ ಆಗಲ್ಲ ಅಂತಕ್ಕಂತ ಒಂದು ಮಾತನ್ನು ಹೇಳಿದಾಗ ಕೂಡಲೇ ಇವರೊಂದು ವುಮೆನ್ಸ್ ಚಾನಲ್ ಒಂದು ಪ್ರಕರಣ ದಾಖಲು ಮಾಡಿರ್ತಾರೆ. ನಿನ್ನೆ ರಾತ್ರಿ ಅವನು ಕರೆಸ್ಕೊಂಡಿದ್ದಾರೆ ಅಲ್ಲಿ ಎನ್ಕ್ವೈರಿ ಮಾಡೋದಕ್ಕೆ. ಆ ಸಂದರ್ಭದಲ್ಲಿ ಏನು ಮಹಿಳೆ ಯುವತಿಯ ತಾಯಿ ಮತ್ತು ಇಬ್ರು ಆ ಒಂದು ಯುವಕನಿಗೊಂದು ಚಪ್ಪಿಯ ಒಂದು ಸೇವೆಯನ್ನು ಮಾಡಿರ್ತಕ್ಕಂಥದ್ದು ಸುಬ್ರಹ್ಮಣ್ಯಂ. ಓಕೆ ಓಕೆ ಸುನಿಲ್, ಥ್ಯಾಂಕ್ ಯು ತಮ್ಮ ಇನ್ಫಾರ್ಮೇಶನ್ ಬಗ್ಗೆ.